ನಮಸ್ಕಾರ ಸ್ನೇಹಿತರೆ ಪಂಜಾಬ್ ವಿರುದ್ಧ ಸೂರ್ಯಕುಮಾರ್ ಯಾದವ್ ನೋಬಾಲ್ಗೆ ಔಟ್ ಆಗಿದ್ದರು ಮತ್ತು ಇದನ್ನು ನೋಡಿದ ನಂತರ ಬಿಸಿಸಿಐ ಅಂಪೈರ್ ಮೇಲೆ 7 ಕೋಟಿ ದಂಡ ಹಾಗೂ 2 ವರ್ಷಗಳ ಬ್ಯಾನ್ ವಿಧಿಸಲಿದೆ ಎನ್ನಲಾಗುತ್ತಿದೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ವಿರಾಟ್ ಕೊಹ್ಲಿಯಲ್ಲಿ ಯಾರು ಅದ್ಭುತ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಐಪಿಎಲ್ 2023ರ 31ನೇ ಪಂದ್ಯವನ್ನು ಪಂಜಾಬ್ ಮತ್ತು ಮುಂಬೈ ನಡುವೆ ಆಡಲಾಯಿತು ಹಾಗೂ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 214 ರನ್ ಗಳಿಸಿತು ಹಾಗೂ ಪಂಜಾಬ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಿದ ಹರ್ಪ್ರೀತ್ ಭಾಟಿಯಾ ಅವರು 28 ಎಸೆತಗಳಲ್ಲಿ 41 ರನ್ ಗಳಿಸಿದರು ನಂತರ ಬ್ಯಾಟಿಂಗ್ ಮಾಡಲು ಬಂದ ಸ್ಯಾಮ್ ಕರಣ್ 29 ಎಸೆತಗಳಲ್ಲಿ 55 ರನ್ ಗಳಿಸಿ ಔಟ್ ಆದರು ಹಾಗೂ ಈ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಮಾಡಿದ ಅರ್ಷದೀಪ್ ಸಿಂಗ್ ಅವರು 4 ವಿಕೆಟ್ಗಳನ್ನು ಕಬಳಿಸಿದರು ಮತ್ತು ಇದಾದ ನಂತರ 214 ರನ್ಗಳ ಗುರಿಯನ್ನು ಬೆನ್ನಟ್ಟಲು ಬಂದ ಮುಂಬೈ ತಂಡದ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ 27 ಎಸೆತಗಳಲ್ಲಿ 44 ರನ್ ಗಳಿಸಿ ಔಟ್ ಆದರು ನಂತರ ಬ್ಯಾಟಿಂಗ್ ಮಾಡಲು ಬಂದ ಕ್ಯಾಮರನ್ ಗ್ರೀನ್ 43 ಎಸೆತಗಳಲ್ಲಿ 67 ರನ್ಗಳ ಅದ್ಭುತ ಬ್ಯಾಟಿಂಗ್ ಆಡಿದರು ಮತ್ತು ಇದರೊಂದಿಗೆ 214 ರನ್ಗಳ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಮುಂಬೈ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಿತು ಮತ್ತು ಈ ಪಂದ್ಯವನ್ನು ಪಂಜಾಬ್ ತಂಡ 13 ರನ್ಗಳಿಂದ ಗೆದ್ದುಕೊಂಡಿತು ಆದರೆ ಸ್ನೇಹಿತರೆ ಇದೇ ಪಂದ್ಯದಲ್ಲಿ ಪಂಜಾಬ್ ತಂಡದ ಕಡೆಯಿಂದ ಬೌಲಿಂಗ್ ಮಾಡಿದ ಅರ್ಷದೀಪ್ ಸಿಂಗ್ ಅವರು ಸೂರ್ಯಕುಮಾರ್ ಯಾದವ್ಗೆ ಕ್ಯಾಚ್ ಔಟ್ ಮಾಡಿದರು ಮತ್ತು ಅಂಪೈರ್ ಕೂಡ ಔಟ್ ಕೊಟ್ಟರು ಆದರೆ ಥರ್ಡ್ ಅಂಪೈರ್ ರಿವ್ಯೂ ನಲ್ಲಿ ಮತ್ತೊಮ್ಮೆ ಚೆಕ್ ಮಾಡಿದಾಗ ಸೂರ್ಯಕುಮಾರ್ ಯಾದವ್ ನಾಟ್ ಔಟ್ ಆಗಿದ್ದರು ಹೌದು ಸ್ನೇಹಿತರೆ ಏಕೆಂದರೆ ಅರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಮಾಡುವ ವೇಳೆಯಲ್ಲಿ ಅವರ ಕಾಲು ಲೈನ್ ನಿಂದ ಹೊರಗಿತ್ತು ಇದನ್ನು ಸರಿಯಾಗಿ ಗಮನಿಸಿದ ಅಂಪೈರ್ ಔಟ್ ನೀಡಿದರು ಹಾಗೂ ಇದನ್ನು ನೋಡಿದ ನಂತರ ಬಿಸಿಸಿಐ ಅಂಪೈರ್ ಮೇಲೆ ದಂಡ ವಿಧಿಸಲಿದೆ ಎನ್ನಲಾಗುತ್ತಿದೆ